ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಕುಮಾರ್ ವ್ಲಾಗ್ಸ್. ಸೊ ಇವತ್ತು ನಾನು ನಿಮ್ಮ ಜೊತೆ ಸುಬ್ರಹ್ಮಣ್ಯ ಷಷ್ಠಿಯ ವ್ಲಾಗ್ನ ಶೇರ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಇದು ಬಂದುಬಿಟ್ಟು ನಾನು ಲಾಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ ಮಾಲ್ ಆಫ್ ಮೈಸೂರಿಗೆ ಹೋಗಿದ್ವಿ ಅಂತ. ಸೊ ಅಲ್ಲಿಂದ ವಾಪಸ್ ನಾವು ಅಕ್ಕನ ಮನೆಗೆ ಬರಬೇಕಾಯಿತು, ಬಿಕಾಸ್ ಪಾಪು ಮತ್ತು ಅಮ್ಮ ಇಲ್ಲೇ ಇದ್ದರು. ಬಂದಾಗ ಅಜ್ಜಿ ಇಲ್ಲೇ ಉಳ್ಕೊಳ್ಳಿ ಅಂತ ಉಳಿಸ್ಕೊಂಡ್ರು. ಅಲ್ಲಿ ಎರಡು ದಿನ ಇರಬೇಕಾಯಿತು. ಸೊ ಅಲ್ಲಿ ತಗೊಂಡಿದ್ದಂತಹ ಒಂದಷ್ಟು ಕ್ಲಿಪ್ಸ್ನ ನಾನು ನಿಮಗೆ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದಾದಮೇಲೆ ಸುಬ್ರಹ್ಮಣ್ಯ ಷಷ್ಠಿಯ ವ್ಲಾಗ್ ಬರುತ್ತೆ. ಸೊ ವೆಯ್ಟ್ ಮಾಡಿ ಕೊನೆವರೆಗೂ ನೋಡಿ. ಇದು ಬಂದುಬಿಟ್ಟು ನಾವು ಊರಿಗೆ ಹೊರಡೋ ದಿನ ಮಾರ್ನಿಂಗ್. ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡಿದರು. ಸೊ ನಾನು ಚಪಾತಿ ಲಟ್ಟಿಸ್ಕೊಳ್ತಿದ್ದೆ. ಇದೆಲ್ಲ ಆದಮೇಲೆ ತಿಂಡಿ ಮುಗಿಸ್ಕೊಂಡು ನಾವು ತಿಂಡಿ ಮಾಡಿಕೊಂಡು ಹಸ್ಬೆಂಡ್ಗೂ ತಿಂಡಿ ತಗೊಂಡು ಹೊರಟ್ವಿ. ಸೊ ಬೇಗ ಹೋಗ್ಬೇಕಾಗಿತ್ತು, ಬಿಕಾಸ್ ಹಸ್ಬೆಂಡ್ ಬ್ರೇಕ್ಫಾಸ್ಟ್ ಮಾಡಿದರೆ ನಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ರು. ಅದರಿಂದ ನಾವು ಆಟೋದಲ್ಲಿ ಹೋದ್ವಿ. ಎವ್ರಿ ಟೈಮ್ ಅಕ್ಕನ ಮನೆಗೆ ಬಂದಾಗ ಇದೇ ಆಟೋದಲ್ಲಿ ಬರ್ತೀವಿ, ಹೋಗ್ತೀವಿ. ಬಿಕಾಸ್ ಅಕ್ಕನ ಮನೆಯಿಂದ ನಮ್ಮನೆ ತುಂಬ ದೂರ ಏನಿಲ್ಲ, ಹತ್ರನೇ. ಆ್ಯಂಡ್ ಈ ಆಟೋ ಅಣ್ಣ ನನ್ನ ಅವ್ರ ಮನೆ ಹತ್ರ ಹತ್ಸಿದ್ರೆ ನಮ್ಮ ಮನೆ ಹತ್ರ ಇಳಿಸ್ತಾರೆ. ಸೊ ಇದಾದಮೇಲೆ ಒಂದೆರಡು ಮೂರು ದಿನ ಆಯಿತು, ಆಮೇಲೆ ಪಾಪು ಹುಷಾರಿಲ್ಲ. ಸೊ ಹಾಸ್ಪಿಟಲ್. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಕುಮಾರ್ ವ್ಲಾಗ್ಸ್. ಸೊ ನಾನಿವತ್ತಿನ ವ್ಲಾಗಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಅಂತ. ಸೊ ಈ ವ್ಲಾಗ್ ಸ್ವಲ್ಪ ಲೇಟಾಗಿ ಬರ್ಬೋದು, ಷಷ್ಠಿ ಮುಗಿದ್ಮೇಲೆ ನಮ್ಮ ಕಡೆ ನಾವು ಷಷ್ಠಿನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇವಾಗ ಉತ್ತಕ್ಕೆ ಹೋಗ್ಬಿಟ್ಟು ತನಿ ಎರ್ಕೊಂಡು ಬಂದ್ವಿ. ಅದ್ರದ್ದು ಒಂದಷ್ಟು ಕ್ಲಿಪ್ಸ್ ತಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ. ಹಾಗೇ ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ, ಆಯಿತಾ? ಮದುವೆ ಆದಮೇಲೆ ಇದು ಎರಡನೇ ಷಷ್ಠಿ, ಬಟ್ ಮೊದಲನೇ ಷಷ್ಠಿ ಅಮ್ಮನ ಮನೇಲಿ ಆಚರಿಸಿದ್ದೆ. ಇದು ನಾವಿರೋ ಇವಾಗ ಎಲ್ಲಿದೆಯೋ ಆ ಮನೇಲಿ ಆಚರಿಸ್ತಿದ್ದೀವಿ. ಸರಿ, ಬನ್ನಿ, ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಹಾಗೇ ಈಗ ನೀವು ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ, ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದನ್ನು ಇಲ್ಲೇ ಆ್ಯಡ್ ಮಾಡ್ತೀನಿ. ಸರಿ, ಬನ್ನಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೇ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡೋಣ ಮರಿಬೇಡಿ. ಇವಾಗ ಮಾರ್ನಿಂಗ್ ಒಂದು 6:30 ಆಗಿದೆ, 7:00 ಆಗಿದೆ. ನಾವು ಮಾರ್ನಿಂಗ್ ಬೇಗ ಒಂದು 5:00 ಹಂಗೆ ಎದ್ದು ಬೇಗ ರೆಡಿಯಾಗಿಬಿಟ್ಟು ಪೂಜೆ ಮಾಡ್ಕೊಂಡು ಬಂದ್ವಿ. ಹಾಗೇ ಮನೆ ಅಲ್ಲಿ ಹೋಮ ಅಭಿಷೇಕ ಎಲ್ಲ ಮಾಡ್ತಿದ್ರು, ಬಟ್ ಪಾಪು ಎದ್ದುಬಿಡ್ತಾಳೆ ಅಂತ ಅಂದ್ಬಿಟ್ಟು ನಾವು ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ಬಂದ್ಬಿಟ್ವಿ. ಸೊ ವಿಡಿಯೋನ ಕಂಟಿನ್ಯೂಸ್ ಆಗಿ ಕೊನೆವರೆಗೂ ನೋಡಿ, ಆಯಿತಾ? ಒಂದಷ್ಟು ಎಫರ್ಟ್ಸ್ ಹಾಕಿ ವಿಡಿಯೋ ಮಾಡಿರ್ತೀನಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಸಪೋರ್ಟೇ ನನಗೆ ಮೋಟಿವೇಶನ್ ಅಂತ ಹೇಳ್ಬೋದು. ಸರಿ, ಬನ್ನಿ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಇದು ಬಂದುಬಿಟ್ಟು ನಾವು ಉತ್ತಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ತಗೊಂಡಿರೋ ಕ್ಲಿಪ್ಸ್, ಅದನ್ನು ನಾನು ಇಲ್ಲಿ ಸೇರಿಸಿದ್ದೀನಿ. ಸೊ ಪೂಜೆ ಸಾಮಾನೆಲ್ಲ ಒಂದು ಟ್ರೇಯಲ್ಲಿ ಹಾಕ್ಕೊಂಡು ಮನೆ ಹತ್ರನೇ, ಅಂದರೆ ನಮ್ಮ ಮನೆ ಇರೋ ರೋಡ್ ಆ ಪಕ್ಕದ ರೋಡಲ್ಲೇ ಉತ್ತ ಇರೋದು, ಒಂದು ಪಾರ್ಕ್ ಇದೆ ಅಲ್ಲಿ. ಸೊ ನಾನು ಅಮ್ಮ ಇಬ್ಬರೂ ಹೊರಟ್ವಿ ಮಾರ್ನಿಂಗ್ 6:00. ಇನ್ನೂ ಅಷ್ಟೊಂದು ಬೆಳಕಾಗಿಲ್ಲ, ಇಲ್ಲಿ ನೀವು ನೋಡ್ತಿರ್ಬೋದು ಬೀದಿ ದೀಪಗಳನ್ನ ಆರ್ತಾ ಇಲ್ಲ. ಸೊ ಬೆಳಿಗ್ಗೆ ಬೇಗ ಹೋಗಿದ್ದರಿಂದ ನಮ್ಮದು ಪೂಜೆ ಎಲ್ಲ ಬೇಗ ಮುಗೀತು, ಅಂದರೆ ಜನ ತುಂಬ ಜಾಸ್ತಿ ಇರಲಿಲ್ಲ, ನಿಧಾನಕ್ಕೆ ಪೂಜೆ ಮಾಡಿಕೊಂಡು ಬರೋಕ್ಕಾಯಿತು. ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಮನೇಲಿ ಪೂಜೆ ಮಾಡಿ ಹೋಗಬೇಕಿತ್ತು, ಬಟ್ ಲೇಟಾಗುತ್ತೆ ಅಂತ ನಾವು ಬೇಗ ಹೊರಟೋಗಿದ್ವಿ. ಅದರಿಂದ ಮನೆಗೆ ಬಂದ ತಕ್ಷಣ ನಾನಿಲ್ಲಿ ದೇವ್ರ ಮನೆ ಎಲ್ಲ ಸಿದ್ಧ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗ್ದಿತ್ತು, ಅಷ್ಟರಲ್ಲಿ ದಿಯ ಎದ್ಬಿಟ್ಟಿದ್ಲು. ಸೊ ದಿಯಂಗೆ ಇವಾಗ ತಾನೇ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿದ್ದೀನಿ. ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ಜ್ವರ ಕೆಮ್ಮು ನೆಗಡಿ. ಅಲ್ಲಿ ನೋಡಿ ನಮ್ಮ ಅಕ್ಕ, ನಾನು ಯೂಟ್ಯೂಬಲ್ಲಿ ಹಾಕಲ್ಲ ಫ್ರೆಂಡ್ಸ್, ಸುಮ್ಮನೆ ಮಾಡ್ಕೊಂಡಿತ್ತು. ಅವಳಿಗೆ ಯೂಟ್ಯೂಬಲ್ಲಿ ಬರೋಕ್ಕೆ ಇಷ್ಟ ಇಲ್ವಂತೆ, ಸೊ ನಾನು ಹಾಕಲ್ಲ.
ಯಾರಿಗೆ ಇಷ್ಟನಾದ್ರೂ ಹಾಕೋದು, ಯಾರಿಗೆ ಇಷ್ಟಲಾರು ಹಾಕೋದು ಬೇಡ ಅಷ್ಟೇ. ದಿಯಾನು ದೊಡ್ಡವಳಾದ್ಮೇಲೆ ಅವ್ಳು ಪರ್ಮಿಷನ್ ತಗೊಂಡೆ ನಾನು ವಿಡಿಯೋ ಮಾಡೋದು. ಇವಾಗ ಅವಳು ಪಾಪ ಅಲ್ವಾ, ಸೊ ನೋ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಸೊ ಇಷ್ಟ ಇಲ್ಲದೆ ಇರೋವ್ರನ್ನ ನಾನು ಹಾಕಲ್ಲ ಬೇಡವಾ, ವಿಡಿಯೋ ಮಾಡೋದು ನಿಮಗೂ ಬೇಡವಾ, ಬರಲ್ವಾ ನೀನು ಯೂಟ್ಯೂಬಲ್ಲಿ. ಸೊ ನನ್ನ ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿಗೆ ಅಮ್ಮ ಮಾರ್ಕೆಟ್ಗೆ ಹೋಗಿ ವೆಜಿಟೇಬಲ್ಸ್ ತೊಗೊಂಡು ಬಂದಿದ್ದರು. ಆಮೇಲೆ ತಿಂಡಿಗೆ ಪ್ರಿಪೇರ್ ಮಾಡ್ತಿದ್ರು. ಸೊ ಇಲ್ಲಿ ವಡೆ ಮಾಡಿದ್ದಾರೆ. ಹಾಗೇ ತಿಂಡಿಗೆ ಇವತ್ತು ಏನು ಮಾಡಿದ್ವಪ್ಪ ಅಂದರೆ ವೆಜಿಟೇಬಲ್ ಪಲಾವ್, ಅವರೆಕಾಳು, ಬಟಾಣಿ ಎಲ್ಲನೂ ಹಾಕಿ ಮತ್ತು ತರಕಾರಿಗಳನ್ನ ಹಾಕಿ ವೆಜಿಟೇಬಲ್ ಪಲಾವ್ ಮತ್ತು ಕೇಸರಿ ಬಾತ್, ಹಾಗೇ ವಡೆ, ಇದಿಷ್ಟು ಚಟ್ನಿ ಜೊತೆಗೆ. ಸೊ ನಾನು ತಿಂಡಿಯೆಲ್ಲ ಮುಗಿಸೋ ಅಷ್ಟರಲ್ಲಿ ಹಸ್ಬೆಂಡ್ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದರು. ಅವರು ಬಾ ದೇವಸ್ಥಾನದ ಹತ್ರ ಹೋಗಿದ್ದು ಬರೋಣ ಅಂದರು. ಸೊ ಇಬ್ಬರು ಹೋಗಿ ಬೇಡವಾ ಬೇಡವಾ ಏ ಬೇಡವಾ ಅನ್ಬೇಕಾ. ಸೊ ಅಕ್ಕ ಮತ್ತು ಉಲ್ಲಾಸ್ ಬಾನು ಅಂದರೆ ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ದರು. ದಿಯಾಗೆ ಅವ್ರ ಜೊತೆ ಎಲ್ಲ ಆಟ ಆಡೋಕ್ಕೆ ತುಂಬ ಇಷ್ಟ. ಸೊ ಆಟ ಆಡ್ತಿದ್ದು, ಆದರೆ ಇವಳು ಇವತ್ತು ಸ್ವಲ್ಪ ಬೇಜಾರಲ್ಲಿದ್ದಾಳೆ. ಯಾಕಪ್ಪ ಅಂದರೆ ಪಾಪುಗೆ ಸ್ವಲ್ಪ ಹುಷಾರಿರಲಿಲ್ಲ, ಲೈಕ್ ವೈರಲ್ ಫೀವರ್ ಬಂದಿತ್ತು ಅದರಿಂದ. ಸೊ ಹಾಸ್ಪಿಟಲ್ಗೆ ತೋರಿಸಿದ್ವಿ. ಇವಾಗ ಈ ವ್ಲಾಗ್ ಎಡಿಟ್ ಮಾಡ್ತಿರ್ಬೇಕಾದ್ರೆ ಶಿವಸ್ ಬೇಟರ್. ಸೊ ಮಕ್ಕಳ ಮೇಲೆ ಇದಿರುತ್ತೆ ಅಲ್ವಾ, ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಬೇಕಲ್ಲ. ಸೊ ಆದರೆ ತುಂಬ ಜನ ಏನು ಮಾಡ್ತಾರೆ, ಮಕ್ಕಳು ಹುಷಾರು ತಪ್ಪಿದರೆ ತಾಯಂದ್ರನ್ನ ಬ್ಲೇಮ್ ಮಾಡ್ತಾರೆ, ಸೊ ನಿಮ್ಮಿಂದ ಅಂತ. ಏನು ಮಾಡೋಕ್ಕಾಗಲ್ಲ, ದಟ್ ಈಸ್ ವಾಟ್ ಸೊಸೈಟಿ ಇಸ್. ಸೊ ಇದು ಬಂದು ಸಂಜೆ ಸ್ವಲ್ಪ ಹೊರಗಡೆ ಹೋಗಿದ್ವಿ, ಅದರದ್ದು ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ. ಹಾಗೇ ಅಮ್ಮ ಪೂಜೆ ಮಾಡ್ತಿದ್ರು, ಅವ್ರ ಜೊತೆ ಪಾಪನ ತೊಗೊಂಡೋಗಿ ಕೂರಿಸಿದ್ದೆ. ಬಿಕಾಸ್ ಈಗಲಿಂದಾನೇ ನಮ್ಮ ಸಂಸ್ಕೃತಿ ನಮ್ಮ ಧರ್ಮದ ಬಗ್ಗೆ ಸ್ವಲ್ಪ ಗೊತ್ತಾಗಲಿ ಅಂತ. ಬಟ್ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡು ಕೂರಿಸಿ, ಮಕ್ಕಳು ಬೆಂಕಿ ಮುಟ್ಟಿದ್ರೆ ಕಷ್ಟ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು, ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೇ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಜೈ ಶ್ರೀರಾಮ್.